ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇದನ್ನ ನಿನಗೆ ಚುಚ್ಚುತ್ತೀನಿ, ನಿನ್ನ ಸಾಯಿಸ್ತೀನಿ, ನೀನು ಇಂಚಿಂಚು ನಳ್ಳಾಡೋ ಹಾಗೆ ನಾನು ಮಾಡೇ ಮಾಡ್ತೀನಿ ನೇತ್ರ. ಲಲ್ಲು ಬೇಬಿ ಅವರ, ನನ್ನ ಕೆಲಸ ನಾ ಮುಗಿಸೀನಿ, ಪ್ರಸಾದದೊಳಗ ವಿಷ ಹಾಕಿ ಬಂದೀನಿ. ನೀವಿನ್ನೂ ಈ ವಿಷದ ಇಂಜೆಕ್ಷನ್ ಹಿಡ್ಕೊಂಡ ನಿಂತಿರಲ್ರಿ, ಲಗೂನ ಹೋಗಿ ಚುಚ್ಚ್ರಿ. ಅಲ್ಲಿ ನೋಡ್ರಿ, ಆ ನರ್ಮದ ಪೂಜೆ ಮಾಡ್ಕೋತ ಕುಂತಾಳ, ಹಿಂದಿಂದ ಹೋಗಿ ಕಚ್ ಅಂತ ಚುಚ್ಚಿಬಿಡ್ರಿ. ವಿಲ 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 ಅಂತ ಒದ್ದಾಡಿ ಸತ್ತು ಬಿಡಬೇಕು. ನಮ್ಮ ಅತ್ತೆಯವರು ಹೊರಗೋಗ್ಯಾರ, ಅವರು ಬರೋದ್ರೊಳಗ ಮೊದಲೇ ವಿಕೆಟ್ ಬೀಳಿಸ್ರಿ. ಅವರು ಬಂದ ಮೇಲೆ ಎರಡನೇ ವಿಕೆಟು ಏನಂತೀರಿ? ಅವರಮ್ಮನೂ ಬರಲಿ ತಾನಪ್ಪ, ಅವರಿಬ್ಬರನ್ನೂ ಒಟ್ಟಿಗೆ ಮುಗಿಸಿದ್ರೆ ಮಜಾನೇ ಬೇರೆ. ಏನು ಮಾಡ್ತಿರೋ ಮಾಡ್ರಿ, ಇಬ್ಬರನ್ನೂ ಲಗೂನ ಮ್ಯಾಲೆ ಕಳಿಸಿಬಿಡ್ರಿ. ನಾನು ನನ್ನಾಕಿ ನನ್ನ ನೇತ್ರಾವತಿ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂತ ಕಾಯಕತ್ತೀನಿ. ಅವಳ ಹೆಣಕ್ಕೆ ತಾಳಿ ಕಟ್ಟಬೇಕು ಅಷ್ಟೇ ಕಣೋ ತಾನಪ್ಪ. ರೋಡ್ ಮಧ್ಯದಲ್ಲಿ ಕೂತು ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ. ಉಷಾ, ಅಮ್ಮ ಹೋಗಿ ಎಷ್ಟೊತ್ತಾಯ್ತು, ಇನ್ನೂ ಬರಲೇ ಇಲ್ವಲ್ಲ. ನೋಡೋಣ ಇರು, ಇನ್ನೇನು ಬರ್ಬೋದು, ನೀನು ಟೆನ್ಷನ್ ಆಗ್ಬೇಡ. ಲೊಟ್ಟೆ ಪುಸ್ಕಿ, ಬರ್ತಾರ ಬರ್ತಾರ, ಯಾರು ಬರಂಗಿಲ್ಲ ಅವರೊಬ್ರು ಅಂತ ಅಳ್ಕೊತ ಬರ್ತಾರ ನೋಡ್ತೀರಿ. ನಿಮ್ಮನೆ ಪೂಜೆ ನೀನೆ ಮಾಡ್ಕೊ ಹೋಗಮ್ಮ, ನಮ್ಮನೆ ಕರೆಯಕ್ಕೆ ಬಂದಿದ್ಯಾ? ಅಯ್ಯೋ ಪೂಜೆನಾ, ಪೂಜೆನೂ ಇಲ್ಲ, ಪುನಸ್ಕಾರನೂ ಇಲ್ಲ, ಹೋಗಿ ಹೋಗಿ.
ನುಡಿತಾ ಇದ್ದಾನೆ, ಹೋಗ್ಬಿಡ್ಬೇಕಾ? ನಂದಾರಿ ಗಡ್ಡ ಬರೋಣ, ಯಾರನ್ನು ಬಿಡಲ್ಲ. ಆಡ್ರೋ ಕಾಡ್ನ ಅಜ್ಜಿ, ಇವ್ರು ಯಾಕೋ ಹಾರ್ನ್ ಮಾಡಿದ್ದಕ್ಕೆಲ್ಲ ಎದ್ದೇಳೋರಲ್ಲ ಅನ್ಸುತ್ತೆ. ಇವ್ರನ್ನ ಬೇರೆ ಸೌಂಡಲ್ಲೇ ಎದ್ದೇಳಿಸ್ಬೇಕು. ಸಮುದ್ರ, ನೋಡೋದಕ್ಕೆ ಒಳ್ಳೆ ರೌಡಿಗಳ ಕಂಡ ಕಾಣಿಸ್ತಿದ್ದಾರೆ. ನೀನ್ ಅವ್ರ ಜೊತೆ ಜಗಳ ಮಾಡ್ಕೋಬೇಡಪ್ಪ. ಈಗ ನಾವು ಹೋಗ್ತಾ ಇರೋದು ಪೂಜೆಗೆ. ನೀನು ಉಪಾಯದಿಂದ ಮಾತಾಡಿ ಅವ್ರನ್ನ ಕಳಿಸ್ಕೊಟ್ಬಿಡು. ಯಾರು ನೀವಲ್ಲ? ದಾರಿ ಮಧ್ಯ ಕೂತ್ಕೊಂಡು ಈ ತರ ನಡ್ಕೋಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ? ಇದು ಪಬ್ಲಿಕ್ ರೋಡ್ ನೋಡಿ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಎತ್ಕೊಂಡು ಸೈಡ್ಗೆ ಹೋಗಿ. ನನಗೆ ಅರ್ಜೆಂಟ್ ಆಗಿ ಹೋಗ್ಬೇಕು. ಬಸ್ ಅಣ್ಣ, ಅರ್ಜೆಂಟ್ ಆಗಿ ಹೋಗ್ಬೇಕಂತೆ, ಕಳಿಸ್ಕೊಡ್ರು. ಅಣ್ಣ, ಎಲ್ಲಿ ಕಳ್ಸೋದಂತ ಹೇಳಿ ಅಣ್ಣ. ಆಸ್ಪತ್ರೆಗ, ಸ್ಮಶಾನಕ್ಕ, ಇಲ್ಲ ಎಲ್ಲಿ ಕಳಿಸ್ಬೇಕು ಅಂತ ಹೇಳಿ. ಯಾಕೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ದೀರಾ? ಮೊದಲು ತೆಗೀರಿ ಇದನ್ನೆಲ್ಲ, ನನಗೆ ಅರ್ಜೆಂಟಾಗಿ ಹೋಗ್ಬೇಕು. ಸೀರಿಯಸ್ ಆಗಿ ಆಟ ಆಡ್ತಾ ಇದ್ದೀವಿ, ನಮ್ಗೇನಾದ್ರೂ ತೊಂದರೆ ಕೊಟ್ರೆ ಅಟ್ಟಾಡ್ಸ್ಕೊಂಡು ಹೊಡಿತೀವಿ. ಹೋಗದೇ ಇದ್ರೆ ಹೊಡೆದ್ ಸಾಯಿಸ್ತೀವಿ. ಯಾಕೆ ಯಾರು ಕರೆದ್ರು ಬರ್ತಾನೆ ಇಲ್ಲ? ಏನೇನೋ ಹೇಳ್ತಾ ಇದಾರಲ್ಲ, ಸಂಬಂಧ ಇಲ್ದಿರೋ ವಿಷಯಗಳೆಲ್ಲ ಮಾತಾಡ್ತಾ ಇದಾರೆ. ಮಂಜುನಾಥ, ಏನ್ ಮಾಡೋದಿವಾಗ? ಮಾಜಿ, ಕ್ಯಾ ಹೋ ಗಯಾ? ಪೂಜೆ ಮುಗಿಸ್ಕೊಂಡು ಹೋಗಿ. ಟೀಕ್ ಟೀಕ್. ಅಮ್ಮ, ಏನಾಯ್ತು? ಇಲ್ಲಮ್ಮ, ಜನ ಯಾರು ಬರ್ಲೇ ಇಲ್ಲ. ಪೂಜೆ ಕರೆದಿರೋರು ಯಾರು? ಬರಲ್ಲ ಬರಲ್ಲ ಅಂತ ಇದ್ದಾರೆ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಿಮ್ಮನೆ ಸುತ್ತ ಅಂತ ತಿಳಿದಿದ್ರು, ನಮ್ಮನೆ ಒಳಗೆ ಬರ್ತಾ ಇದೆಯಲ್ಲ. ನಿಮ್ಮನೆ ಪೂಜೆ ನೀನೇ ಮಾಡ್ಕೊ ಹೋಗಮ್ಮ, ನಮ್ಮನೆ ಕರೆಯಕ್ ಬಂದಿದ್ಯಾ? ಅಯ್ಯೋ, ಪೂಜೆನಾ? ಪೂಜೆನೂ ಇಲ್ಲ, ಪುನಸ್ಕಾರನೂ ಇಲ್ಲ. ಹೋಗಿ ಹೋಗಿ. ಈ ಪೂಜೆ ನಡೆಯುತ್ತೋ ಇಲ್ವೋ ಅಂತ ಅಳು ಬರ್ತಾ ಇದೆ. ಅಲ್ಲ ಅಮ್ಮ, ಇಲ್ಲಿ ಜನ ಎಲ್ಲ ನಿಮ್ ಜೊತೆ ಚೆನ್ನಾಗೇ ಇದ್ರಲ್ಲ, ಆದ್ರೂ ಯಾಕೆ ಬರ್ಲಿಲ್ಲ? ಅದೇ ನನಗೆ ಒಟ್ಟಾಗಿ ಕಾಣಿಸ್ತಾ ಇರೋದು ವಿಷಯ.